ನಮಸ್ಕಾರ ಕರ್ನಾಟಕ, ನಾನು ಕರ್ನಾಟಕದ ವಾಯ್ಸ್ ಆಫ್ ಕರ್ನಾಟಕದಿಂದ ನಿಮ್ಮ ವಕೀಲ್ ಸಾಬ್ ಅಥವಾ ನಿಮ್ಮನೆ ಮಗ. ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ, ಐ ವಿಲ್ ನಾಟ್ ವೇಸ್ಟ್ ದ ಟೈಮ್. ನಾನು ಕಳೆದ 2 ತಿಂಗಳ ಈ ಒಂದು ದಿಟ್ಟ ಧ್ವನಿಯಲ್ಲಿ ಒಂದು 3 ರಾಜಕೀಯ ಭವಿಷ್ಯವನ್ನು ನೋಡಿದೆ. ಒಂದು, ಒಬ್ಬ ಎಕ್ಸ್ ಸಿಎಂ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಯಾರು ಅಂತ ಕೇಳಿದಾಗ ಅವನೇ ಹೋಗಿ ಸ್ಟೇ ತಗೊಂಬರ್ತಾನೆ ಅಂತಂದೆ. ನಿಜ ಆಯಿತು, ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ನೆಕ್ಸ್ಟು, ಅರವಿಂದ್ ಕೇಜ್ರಿವಾಲ 15 ದಿವಸದಲ್ಲಿ ರಿಲೀಸ್ ಆಗ್ತಾನೆ ಅಂತ ಭವಿಷ್ಯ ನೋಡಿದ್ದೆ. 15 ದಿವಸ ಅಲ್ಲ, 9 ದಿವಸದಲ್ಲಿ ಅರವಿಂದ್ ಕೇಜ್ರಿವಾಲ ರಿಲೀಸ್ ಆಗ್ಬಿಟ್ರು. ಹೇಗೆ ಅಂತ ಅದು ಬೇರೆ ವಿಚಾರ. ಪ್ರೆಸೆಂಟ್ಲಿ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಅದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ನಾನು ಹೇಳಿದಂಥ 3 ಭವಿಷ್ಯ ನಿಜ ಆಗಿದೆ. 3ನೇ ಹೇಳಿದೆ, ರಾತ್ರಿ 11:00 ಮುನ್ರತ್ನನ ಅರೆಸ್ಟ್ ಮಾಡಿಸ್ತೀನಿ ಆ ಟೆನಿಕಾಸ್ಟ್ ಅಂತ, ಸಂಜೆ 5:00 ಮುಳುಬಾಗ್ಲಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ನಿಟ್ಟಲ್ಲಿ ನಾನು ತುಂಬ ಗ್ರೇಟು ಅಂತ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ಅನಲೈಸೇಷನು, ನಮ್ಮ ವರ್ಕು, ನಮ್ಮ ಕಾನ್ಫಿಡೆನ್ಸು, ನಮ್ಮ ನೆಟ್ವರ್ಕು ಅಷ್ಟು ಚೆನ್ನಾಗಿದ್ದರಿಂದ ಈ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಾಗ ಅದು ಸತ್ಯ ಆದಾಗ ನಿಮಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಇನ್ನು ಮುಂದಿನ ವರ್ಷ ತುಂಬ ದೊಡ್ಡ ದೊಡ್ಡ ವಿಚಾರಗಳು ಸತ್ಯ ಆಗುತ್ತೆ. ಈಗ ಡೈರೆಕ್ಟಾಗಿ ನೇರವಾಗಿ ಬರೋದಂದರೆ, ನೆನ್ನೆ ಸಾಕಷ್ಟು ಮಾಧ್ಯಮಗಳು, ಎಸ್ಪೆಷಲಿ ಟಿವಿ ಮಾಧ್ಯಮಗಳು ವೇಟ್ ಆ್ಯಂಡ್ ವಾಚ್ ಕಥೆಗಳನ್ನು ಮಾಡ್ತಿದ್ದಾರೆ. ಅವ್ರು ಯಾರೂ ಕೂಡ ನಮ್ಮ ಈ ಎಕ್ಸ್ಪೋಜರ್ನ ಯಾರೂ ಆಗ್ತಾ ಇಲ್ಲ, ಬಿಟ್ಟಾಕಿ ನಾವೇನಾದ್ರ ಬಗ್ಗೆ ಕೇರು ಮಾಡೋಕೆ ಹೋಗೋದಿಲ್ಲ, ಅದು ಬೇರೆ ವಿಚಾರ. ಬಟ್ ಯೂಟ್ಯೂಬರ್ಸ್ ಹತ್ರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿಡಿಯೋಗಳೇ ತುಂಬಿದೆ ಬಿಕಾಸ್ ಆಫ್ ಮೈ ಯೂಟ್ಯೂಬರ್ಸ್. ಒಂದಷ್ಟು ನಿಜವಾಗ್ಲೂ ಯಾರೊಬ್ಬರು ಯೂಟ್ಯೂಬರ್ ಫೋನ್ ಮಾಡಿದ್ರು, ಸರ್ ಹೈಯೆಸ್ಟ್ ಕಲೆಕ್ಷನ್ 65 ಲಕ್ಷ ಅಂತ ಒಬ್ಬ ಯೂಟ್ಯೂಬರ್ದು, ಬರೀ ನನ್ನ ವಿಡಿಯೋನ ಹಾಕಿದ್ದಾನೆ 65 ಲಕ್ಷ. ಇಬ್ರು ಹುಡುಗರು ಬರೀ ಇಬ್ಬರೇ ಮಡ್ಕೊಂಡ್ರದ್ದು, ಒಬ್ಬರು ವಿಡಿಯೋ ಮಾಡೋದು, ಇನ್ನು 65 ಲ್ಯಾಕ್ಸ್ ಅಂತ ಕಲೆಕ್ಷನ್. ಅಂದರೆ ನೀವು ನಮಗೆ ಸಾಕಷ್ಟು ರೆವಿನ್ಯೂನ ಜನರೇಟ್ ಮಾಡ್ತಾ ಇದ್ದೀರಾ ಸರ್, ಇದೇ ರೀತಿ ಇರಲಿ. ಆಮೇಲೆ ದೊಡ್ಡ ದೊಡ್ಡ ಟಿ ವಿಯವ್ರು ಹಾಕೋಂತ ಎಲ್ಲ ಒಳ್ಳೆದಾಯ್ತು ಸರ್, ಎಲ್ಲ ನಮ್ಮದಲ್ಲೇ ನೋಡ್ತಾರೆ ಅಂತಂದ. ಏನೋ ಪಾಪ ಯೂಟ್ಯೂಬರ್ಸು, ಅವರು ಕೂಡ ಚೆನ್ನಾಗಿದ್ದಾರೆ. ದೊಡ್ಡ ದೊಡ್ಡವರು ಚಾನೆಲ್ಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಒಂದು ಚಾನೆಲ್ದು ವಿಚಾರ ಬರ್ತಾರೆ, ಪಬ್ಲಿಕ್ ಟಿ ವಿ ರಂಗಣ್ಣ ಅವರ ವಿಚಾರ. ಮುಂಚೆ ನಾನು ಪಬ್ಲಿಕ್ ಟಿ ವಿ ರಂಗ ಅಂತ ಇದೆ, ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡಬೇಕು, ಆಮೇಲೆ ಬ್ರಾಹ್ಮಣರು, ಹಂಗಾಗಿ ಡೈರೆಕ್ಟಾಗಿ ಅವ್ರ ವಿಚಾರಕ್ಕೆ ಬರ್ತೀನಿ. ರಂಗಣ್ಣ ಮಾಧ್ಯತ್ರ ಕನ್ನಡ ಅಂತಾನೆ, ಒಬ್ಬ ನಾಯ್ಡುನ ಕನ್ನಡಿಗ ಅಂತ ಹೊಗಳ್ತಾನೆ, ಅವನನ್ನ ಪ್ರಚಾರ ಮಾಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಟಿ ವಿ ರಂಗಣ್ಣನನ್ನು ಎಕ್ಸ್ಪೋಸ್ ಮಾಡಬೇಕಂತ ನಾವು ಡಿಸೈಡ್ ಮಾಡಿ 1 ತಿಂಗಳಾಯಿತು. ವಿ ಹ್ಯಾವ್ ಕಂಪ್ಲೀಟೆಡ್ ದ ಜಾಬ್. ಪಬ್ಲಿಕ್ ಟಿ ವಿ ರಂಗಣ್ಣನ ವಿಚಾರವಾಗಿ ಒಂದು ದೊಡ್ಡ ಇನ್ವೆಸ್ಟಿಗೇಷನನ್ನೇ ನಮ್ಮ ಟೀಮ್ ಮಾಡಿದೆ. ಜೊತೆಯಲ್ಲಿ ಡಿಪಾರ್ಟ್ಮೆಂಟು, ಒಂದು ಡಿಪಾರ್ಟ್ಮೆಂಟು ಸಹ ಈತನ ಬಗ್ಗೆ ತುಂಬ ದೊಡ್ಡ ಮಾಹಿತಿಯನ್ನು ಕಲೆ ಹಾಕಿದೆ. ನೀವೆಲ್ಲ ಅಂದ್ಕೊಂಡದೇನು ಅಂತಂದರೆ, ಪಬ್ಲಿಕ್ ಟಿ ವಿ ರಂಗಣ್ಣ ಅವಾಯ್ ಚಪ್ಪಲಿ ಕ್ರೈಮ್ ರಿಪೋರ್ಟ್ ರಂಗಣ್ಣ ಆಗಿತ್ತು. ನೋ, ಅವಾಯ್ ಚಪ್ಪಲಿ ಹಾಕಿದಂಥ ನೋ ರಂಗಣ್ಣ ಬೆನ್ಸ್ ರಂಗಣ್ಣ ಆದ. ಅಂದರೆ ಅವಾಯ್ ಚಪ್ಪಲಿ ರಂಗಣ್ಣ ಹೋಗಿ ಬೆನ್ಸ್ ರಂಗಣ್ಣ ಆದ. ಬೆನ್ಸ್ ಹೋಗಿಗ ಚಿನ್ನದ ಮಣ್ಣಿನ ರಂಗಣ್ಣ ಆಗಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾರೆ ಒಂದು ಕ್ವಶನ್ ಮಾರ್ಕ್ ಅಂತ. ನಾನು ಇದಕ್ಕೆ ಒಂದು ಕ್ವಶನ್ ಮಾರ್ಕ್ ಹಾಕಿ ಬಿಟ್ಬಿಡ್ತೀನಿ. ರಂಗಣ್ಣ ರಂಗಣ್ಣ ರಂಗಣ್ಣ, ಸಮಾಜವನ್ನು ಕರ್ನಾಟಕವನ್ನು ತಮ್ಮ ಬಣ್ಣದ ಮಾತುಗಳಲ್ಲಿ ಮುಳುಗಿಸಿರುವ ರಂಗಣ ರಂಗಣ. ನಾನು ಎರಡು ರೀತಿ ಜನರ ಮುಖವಾಡವನ್ನು ಕಳಿಸಿನಿ. ಒಂದು ಮುಖವಾಡ ಹಾಕೊಂಡ್ರು, ಎರಡನೇದು ಮೇಕಪ್ ಮಾಡಿರು. ನೀವು ಎರಡನ್ನೂ ಮಾಡಿದ್ದೀರಾ. ಸೊ ನಿಮ್ಮ ಮೇಕಪ್ಪನ್ನು ಮುಖವಾಡವನ್ನು ಕರ್ನಾಟಕದ ಜನರಿಗೆ ತಿಳಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ರಂಗಣ್ಣ, ನೀವು ಅವಾಯ್ ಚಪ್ಪಲಿ ರಂಗಣ್ಣ ಅಲ್ಲ, ನೀವು ಒಂದು ಚಿನ್ನದ ಮೊಟ್ಟೆಗಳನ್ನು ಇಟ್ಟಿರುವಂಥ ಕೋಳಿಗಳ ನೀವು ಮಾಲೀಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಮಣ್ಣಿದೆ ರಂಗಣ್ಣ, ಎಲ್ಲ ಚಿನ್ನದ ಮಣ್ಣುಗಳನ್ನು ಮಡ್ಕೊಂಡಿದ್ದೀರಾ. ಏನೋ ರಂಗಣ್ಣ, ನಾನು ನಮ್ಮ ಟೀಮು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದಾಗ ಡಿಪಾರ್ಟ್ಮೆಂಟೇ ಸಂಬಂಧಪಟ್ಟಂಥ ದೆಹಲಿ ಡಿಪಾರ್ಟ್ಮೆಂಟೇ ನಿಮ್ಮ ಬಗ್ಗೆ ಆಲ್ರೆಡಿ ತನಿಖೆ ಮಾಡಿತ್ತು. ಆ ರಿಪೋರ್ಟು ಸಹ ನಮ್ಮ ಕೈ ಸಿಕ್ಕಿದೆ. ಏನೋ ಹೇಗೆ ಸಿಕ್ತು ಅದು ಬೇರೆ ವಿಚಾರ, ಯಾಕಂದರೆ ನೀವುಗಳಂತೂ ಇನ್ವೆಸ್ಟಿಗೇಷನ್ ಮಾಡಲ್ಲ, ನಾವು ಮಾಡಿದ್ದೀವಿ. ರಂಗಣ್ಣ ರಂಗಣ್ಣ, ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀವಿ ಅಣ್ಣ. ಏನಣ್ಣ ನಿಮ್ಮ ರಿಯಾಕ್ಷನ್ನು, ಏನು ರಿಯಾಕ್ಷನ್ ರಂಗಣ್ಣ? ಅವಾಯ್ ಚಪ್ಪಲಿ ರಂಗಣ್ಣ ಅಂತೂ ನೀವಲ್ಲ, ನೀವು ಏನು ಅಂತ ನಿಮಗೂ ಗೊತ್ತು, ಒಂದು ಮಟ್ಟಿಗೆ ನಮಗೂ ಗೊತ್ತಾಗಿದೆ ಈಗ. ಆಮೇಲೆ ರಂಗಣ್ಣ ಬರೀ ಚಿನ್ನದ ಮಣ್ಣಿನ ರಂಗಣ್ಣ ಅಲ್ಲ, ಬೆನ್ಸ್ ರಂಗಣ್ಣ ಅಲ್ಲ. ಕರ್ನಾಟಕದಲ್ಲಿ ಅವರ ವ್ಯವಹಾರಗಳಲ್ಲಿ ಮ್ಯಾಕ್ಸಿಮಮ್ ಇರೋರು ಆಂಧ್ರ ಅವರು, ನಾಯ್ಡುಗಳು. ನಾಯ್ಡುಗಳನ್ನು ಆಂಧ್ರ ಬಿಟ್ಟರೆ ಬೇರೆ ಯಾವ ಕನ್ನಡಿಗರನ್ನು ಅವ್ರ ಜೊತೆಗೆ ಸೇರಿಸಲ್ಲ. ನನಗೆ ಅನ್ನಿಸ್ತಾ ಇತ್ತು ರಂಗಣ್ಣ ಯಾಕೆ ನಮ್ಮ ವಿಚಾರನ ಮಾತಾಡಲ್ಲ. ನೆನ್ನೆ ಇವನು ಮುನಿ
ಮುನಿ ವಿಚಾರನೂ ಕೂಡ ಮೋಸ್ಟ್ಲಿ ಪ್ರಸಾರ ಮಾಡಲಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಮುನಿ ಬೀಗರು ರಾಕ್ ಲೈನ್ ವೆಂಕಟೇಶ್ ಇನ್ವೆಸ್ಟ್ಮೆಂಟ್ಸ್ ಇದೆ ಪಬ್ಲಿಕ್ ಟಿವಿನಲ್ಲಿ, ಬರೀ ಪಬ್ಲಿಕ್ ಟಿವಿ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸು ಆಂಧ್ರ ಜನಗಳು ಮತ್ತೆ ರಂಗಣ್ಣ ಹೇಳೋದು ಮಾತ್ರ ಕನ್ನಡ ಅಂತ, ಆದ್ರೆ ವ್ಯವಹಾರದಲ್ಲಿ ಬರೀ ಆಂಧ್ರ ಅವರು, ಅದರಲ್ಲೂ ಕೂಡ ನಾಯ್ಡುಗಳನ್ನೇ ಮಾಡ್ಕೊಂಡಿದ್ದಾರೆ. ರಂಗಣ್ಣ ಐ ಲವ್ ಯು ರಂಗಣ, ಆ ವಾಯ್ ಚಪ್ಪಲಿ ರಂಗಣ್ಣ ಹೋಗಿ ಈಗ ಬೆನ್ಸ್ ರಂಗಣ್ಣ ಬೆನ್ಸ್ ಜೊತೆನಲ್ಲಿ ಚಿನ್ನದ ಮಣ್ಣಿನ ರಂಗಣ್ಣ, ಆ ಜಮೀನಲ್ಲಿ ಬರೀ ಚಿನ್ನನೇ ಇದೆ ಅಂತ ಜಮೀನ್ ಓನರ್ ನಮ್ ರಂಗಣ್ಣ. ಇರ್ಲಿ ರಂಗಣ್ಣ, ನಿಮ್ಮ ನಿಜವಾದವನ್ನ ಮುಖವನ್ನ ಪರಿಚಯ ಮಾಡಿಕೊಡ್ತೀನಿ ರಂಗಣ್ಣ, ನನಗೆ ನೀವು ಬೆನ್ ತಟ್ಟಬೇಕು. ಇದೇ ತರ ಬಣ್ಣದ ಮಾತುಗಳನ್ನ ಆಡಿ ಜನರನ್ನ ನಿಮ್ ಕಡೆ ಸೆಳೆದುಕೊಂಡಂತ ಒಬ್ಬ ನಿರೂಪಕ ರಂಗಣ್ಣ ಐ ಲವ್ ಯು ರಂಗಣ, ನಿಮ್ಮನ್ನ ನಿಮ್ಮ ಮುಖವನ್ನ ನಿಜವಾದ ಮುಖವನ್ನ ನಿಮ್ಮ ಆರ್ಥಿಕತೆನ ನೀವು ಮಾಡಿರೋ ಸಂಪಾದನೆಯನ್ನ ನೀವು ಮಾಡಿರೋನ್ನ ಎಕ್ಸ್ ವೈ ಝಡ್ ಅನ್ನ ನೀವು ಮಾಡ್ತಾರೋ ವ್ಯವಹಾರಗಳನ್ನ, ಆಮೇಲೆ ನೀವು ಇಷ್ಟೆಲ್ಲ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ನಿಮ್ಗೆ ದೆಹಲಿನಲ್ಲಿ ನಿಮ್ ಬಾಸ್ ಸಪೋರ್ಟ್ ಇದಾರೆ ಅಂತ, ಅದೇ ಬಾಸ್ ಹೇಳಿದ್ರು ನಿಮ್ಮನ್ನ ಎಕ್ಸ್ಪೋಸ್ ಮಾಡಿ ಅಂತ. ವಾಟ್ ಎ ಡೀಲ್ ರಂಗಣ್ಣ, ರಂಗಣ್ಣ ಯಾವ ಬಾಸ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಅದೇ ಬಾಸ್ ನಿಮ್ಮನ್ನ ಎಕ್ಸ್ಪೋಸ್ ಮಾಡು ಅಂತ ಹೇಳಿದರೆ. ಕರ್ನಾಟಕದ ಸಾರ್ವಜನಿಕರೇ, ಮೋಸ್ಟ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಬ್ಬ ಐ ಥಿಂಕ್ ಮಾಧ್ಯಮದವರನ್ನ ED ಮತ್ತೆ CBI ರೇಡ್ ಮಾಡುತ್ತೆ ವೆರಿ ಶಾರ್ಟ್ಲಿ. ಒಬ್ಬ ಮಾಧ್ಯಮ ಲೋಕದ ದಿಗ್ಗಜನನ್ನ ED ಮತ್ತೆ CBI ರೇಡ್ ಮಾಡುತ್ತೆ. ನಾನು ಹೇಳಿರೋ ಮೂರು ಭವಿಷ್ಯ ನಿಜ ಆದ್ಮೇಲೆ ಇದು ಕೂಡ ನಿಜ ಆಗ್ಬೇಕು. ರಂಗಣ್ಣ ಬೆನ್ಸ್ ರಂಗಣ್ಣ ನಾಯ್ಡು ಆಂಧ್ರ ನಾಯ್ಡುಗಳ ವ್ಯವಹಾರದ ರಂಗಣ್ಣ ಪಬ್ಲಿಕ್ ಟಿವಿ ರಂಗಣ್ಣ ಆ ಬಾಡಿಗೆಗೆ ತಗೊಂಡಿದ್ದೀರಲ್ಲ BMTCದು, ಅದು ಕೂಡ ಯಾರೋ ಹೇಳಿದ್ದು ಕ್ವಶನ್ ಮಾರ್ಕ್, ಅದು ಕೂಡ ಪ್ರೆಷರ್ ಹಾಕಿ ಕಮ್ಮಿ ರೇಟಲ್ಲಿ ಮಾಡ್ಕೊಂಡವ್ರೆ ರಂಗಣ್ಣ, ಬಿಲ್ಡಿಂಗ್ ಅನ್ನೋ ಬಿಡಕ್ಕೆ ರೆಡಿ ಇಲ್ಲ, ಬಾಡಿಗೆ ಜಾಸ್ತಿ ಮಾಡಕ್ ಬಿಡಲ್ಲ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರು. ನಿಜನೋ ಸುಳ್ಳೋ ನೀವೇ ಹೇಳಿ ರಂಗಣ್ಣ. ಆ ಅಪ್ಪನಿಗೆ ಓಡೋದಕ್ಕೆ ಬೆನ್ಸ್ಬೇಕು, ಆದ್ರೆ ಬಾಡಿಗೆ ಮಾತ್ರ ಅಂಬಾಸಿಡರ್ ಕರ್ದು ಕೊಡ್ತಾನೆ ಅಂತ ಯಾರೋ ಡಿಪಾರ್ಟ್ಮೆಂಟ್ ಅವರು ಅಂದ್ರು. ಅಂದ್ರೆ ರಂಗಣ್ಣ ಓಡಾಡೋದು ಬೆನ್ಸ್ ಕಾರಲ್ಲಿ, ಆದ್ರೆ ಬಾಡಿಗೆ ಮಾತ್ರ ಹಳೆ ಅಂಬಾಸಿಡರ್ ಕಾರ್ ರೇಟ್ ಕೇಳ್ತಾನೆ ರಂಗಣ್ಣ, ಅದನ್ನೇ ಕೊಡ್ತಾವನೆ ಅಂತ ಅಂದ್ರು. ಇರ್ಬೋದೇನೋ, ಯಾರು ಗೊತ್ತು ರಂಗಣ್ಣ, ಅದೆಲ್ಲ ಹೋಗ್ಲಿ. ಈ ED CBI ನಿಮ್ಮಿಂದ ಯಾಕೆ ಬಂದವ್ರೆ ರಂಗಣ್ಣ? ಆಮೇಲೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ಬೇಕು ಅಂತ EBCDA ಕಾಯ್ತಾ ಇದೆಯಲ್ಲ, ಯಾಕೆ ಅಂತ ನನ್ಗೆ ಗೊತ್ತಾಗಿಲ್ಲ. ಏನ್ ರಬ್ ಮಾಡ್ಕೊಂಬಿಟ್ರ ಏನೇ ಅವ್ರು ಸ್ನೇಹಿತರೆ? ಮಾಧ್ಯಮದ ಲೋಕದ ಒಬ್ಬ ದಿಗ್ಗಜನನ್ನ ED ಮತ್ತೆ CBIಗೆ ತಾಕೊಂಡು ಹೋಗುತ್ತೆ, ಅದನ್ನ ನೀವೆಲ್ಲ ನೋಡ್ತೀರಾ. ಓಕೆ, ವೆರಿ ಶಾರ್ಟ್ಲಿ ರಂಗಣ್ಣ ಪಬ್ಲಿಕ್ ಟಿವಿ ರಂಗಣ್ಣ ಸಿಗಣ ಮತ್ತೊಮ್ಮೆ ಎಲ್ಲಿ ಅಂತ ನಾನು ಡಿಸೈಡ್ ಮಾಡ್ತೀನಿ, ನೀವು ನನಗೆ ಸಿಗ್ತೀರಾ. ಥ್ಯಾಂಕ್ ಯು ರಂಗಣ. ಈ ಕರ್ನಾಟಕ ಈ ಮಾಧ್ಯಮ ಲೋಕದ ಒಬ್ಬ ದಿಗ್ಗಜನ ನಗ್ನ ರೂಪವನ್ನು ತೋರಿಸ್ತೇವೆ ನಾವು. ಆರ್ಥಿಕವಾಗಿ ಅವನ ಏನು ಸಂಪಾದನೆ ಮಾಡಿದ್ದಾನೆ, ಎಷ್ಟು ಡೀಲ್ಗಳನ್ನ ಮಾಡಿದ್ದಾನೆ, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದಾನೆ, ಎಷ್ಟು ಸಾವಿರಾರು ಕೋಟಿ ಸಂಪತ್ತಿದೆ, ಎಷ್ಟು ನೂರಾರಕ್ಕೆ ಜಮೀನಿದೆ, ಎಲ್ಲಿ ಸ್ಕೂಲ್ಗಳಿದೆ, ಎಲ್ಲಿ ಕಾಲೇಜ್ಗಳಿದೆ, ಯಾವ್ಯಾವ ಟ್ರಾನ್ಸ್ಫರ್ ಕೈ ಹಾಕಿದ ಅವನು, ಯಾವ್ಯಾವ CM ಹತ್ರ ಎಷ್ಟೆಷ್ಟು ದುಡ್ಡು ಮಾಡ್ದ, ಎಲ್ಲೆಲ್ಲಿ ಹಣವನ್ನು ಬಚ್ಚಿಟ್ಟಿದ್ದಾನೆ, ಇರೋದೊಬ್ಬ ಮಗಳು ಆದರೆ ಎಷ್ಟು ಕೂಡಿಟ್ಟಿದ್ದಾನೆ, ಮಾಡೋ ಡೀಲೆಲ್ಲ ಆಂಧ್ರ ನಾಯ್ಡುಗಳ ಜೊತೆ, ಆದರೂ ಕನ್ನಡ ಅಂತಾನೆ. ಇವನ ನಿಜವಾದ ಮುಖವಾಡ ನಾವು ಬಿಚ್ಚಿಡ್ತೀವಿ ಕರ್ನಾಟಕ. ವೆರಿ ಶಾರ್ಟ್ಲಿ ಈ ವಿಲ್ ಬಿ ರೇಡೆಡ್ ಬೈ CBI ಅಂಡ್ ED. ವೆಯ್ಟ್ ಅಂಡ್ ವಾಚ್. ಲವ್ ಯು ಕರ್ನಾಟಕ, ಲವ್ ಯು ರಂಗಣ್ಣ, ವೆಯ್ಟ್ ಮಾಡೋಣ. ಥ್ಯಾಂಕ್ ಯು ರಂಗಣ್ಣ.